ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ, ನಿಮ್ಗೆಲ್ಲರಿಗೂ ಇವತ್ತೊಂದು ಒಳ್ಳೆ ಸ್ತೋತ್ರ ಹೇಳೋಣ ಅಂತ ಬಂದಿದ್ದೀನಿ. ಏನು ಅಂದರೆ, ಇವಾಗ ಮೊದಲಿಗೆ ಮಹಿಳೆಯರಿಗೆ ನಾನಾ ಥರ ಭಯ ಇರುತ್ತೆ, ಸಂಸಾರದಲ್ಲಿ ನಾನಾ ಥರ ದುಃಖ, ನಾನಾ ಥರ ಭಯ ಇರುತ್ತೆ. ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಭಯ ಇರುತ್ತೆ, ನಾನು ಓದಿರ್ತೀನಿ ಏನು ಬರುತ್ತೋ ಏನೋ ಆಯ್ತೋ ಅಂತೆಲ್ಲ ಇರುತ್ತೆ. ಮತ್ತು ಯಜಮಾನರಿಗೆ ಅವ್ರು ಏನೋ ಪಾಪ ಕಷ್ಟಪಟ್ಟು ಹೊರಗಡೆ ದುಡಿದು ಸಾಲನ ಸೋಲನ ಮಾಡಿರ್ತಾರೆ, ಸಾಲ ತೀರ್ಸೋಕ್ಕಾಗುತ್ತೋ ಅಂತ ಹೊರಗಡೆದೆಲ್ಲ ಭಯ ಇರುತ್ತೆ. ಮತ್ತು ರೋಗ ಬಂದಿರೋರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಾರೆ, ಅವರು ಮನೆಗೆ ಬರ್ತಾರೋ ಇಲ್ವೋ, ರೋಗ ವಾಸಿ ಆಗುತ್ತೋ ಇಲ್ವೋ, ಈ ಥರ ಮನುಷ್ಯ ಅಂದಮೇಲೆ ಪ್ರತಿಯೊಂದು ಕೂಡ ನಾನಾ ಥರ ಭಯಗಳೆಲ್ಲ ಇರುತ್ತೆ. ಎಲ್ಲ ಜನರು ಕೂಡ ಇದನ್ನು ಅನುಭವಿಸ್ತಾ ಇರ್ತಾರೆ. ಅದಕ್ಕೆ ಇವತ್ತೊಬ್ಬರು ವಿದ್ಯಾರ್ಥಿಯೊಬ್ಬರು ಸುದರ್ಶನಾಚಾರ್ಯನವರು ವೇದವ್ಯಾಸ ದೇವರ ಸ್ಮರಣೆ ಮಾಡಿದ್ರೆ ಏನೇನು ನಮಗೆ ಲಾಭ, ಏನೇನು ಒಳ್ಳೇದಾಗುತ್ತೆ ಅನ್ನೋದನ್ನ ಹೇಳ್ತಾರೆ, ಕೇಳ್ಕೊಂಬರೋಣ, ಬರ್ತೀರಾ? ಓಂ ಸಮಸ್ತ ಗುರುಭ್ಯೋ ನಮಃ. ಜಗತ್ತನ್ನು ನಿಯಮನೆ ಮಾಡುವಂತಹ ಆ ಮಹಾವಿಷ್ಣು, ಅವಂದೇ ಅವತಾರ ವೇದವ್ಯಾಸ ದೇವರು, ಅವನ ಸ್ಮರಣೆ ಮಹಿಮೆ ಏನು ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಅಕ್ಕ ಹೇಳಿದ್ರು, ಅನೇಕ ವಿಧವಾದಂಥ ಭಯಗಳಿರ್ತಾವೆ, ಆ ಎಲ್ಲ ಭಯಗಳಿಗೆ ಪರಿಹಾರ ಅಂತಂದರೆ ವೇದವ್ಯಾಸ ದೇವರ ಸ್ಮರಣೆ ಅಂತ ಹೇಳಿದರು. ಹಾಗಿದ್ರೆ ಈ ವೇದವ್ಯಾಸ ದೇವರು ಯಾರು ಅಂತ ತಿಳ್ಕೊಳ್ಳೋಣ. ಜಗತ್ತನ್ನು ನಿಯಮನೆ ಮಾಡುವಂತಹ ಶ್ರೀ ಮಹಾವಿಷ್ಣು ಸರ್ವಸ್ವತಂತ್ರ, ಅನೇಕ ಅವತಾರಗಳನ್ನು ಹೊತ್ತುತ್ತಾನೆ. ಯಾಕೆ ಅವತಾರ ಹೊತ್ತುತ್ತಾನೆ ಅಂತಂದರೆ, ಒಂದು ದುಷ್ಟಜನರ ಸಂಹಾರ ಮಾಡಬೇಕು, ಶಿಷ್ಟಜನರ ರಕ್ಷಣೆ ಮಾಡಬೇಕು. ಇದೆರಡೇ ಕಾರಣ ಅಷ್ಟೇ ಅಲ್ಲ, ಇನ್ನೊಂದು ಕಾರಣ ಇದೆ ಏನಂತಂದರೆ, ಬ್ರಹ್ಮ ರಮಾಬ್ರಹ್ಮ ಆದಿ ಎಲ್ಲ ಪೂಜ್ಯ ದೇವತೆಗಳಿದ್ದಾರೆ, ಅಂತಹ ದೇವತೆಗಳಿಗೆ ತನ್ನ ಅಚಿಂತ್ಯವಾದಂಥ ಮಹಿಮೆಗಳನ್ನು ತೋರಿಸಬೇಕು. ಆ ಬಾಲರೂಪದಲ್ಲಿ ದೊಡ್ಡದಾದಂತಹ ಬೆಟ್ಟವನ್ನು ಎತ್ತೋದಾಗಲಿ, ದೊಡ್ಡ ಮೀನಾಕಾರವನ್ನು ಕೊತ್ತುವಂಥದ್ದಾಗಲಿ, ಕಂಬದಿಂದ ಪ್ರಕಟ ಆಗುವಂತಹದ್ದಾಗಲಿ, ಪುಟ್ಟ ರೂಪದಿಂದ ದಾನವನ್ನು ಬೇಡಿ ದೊಡ್ಡದಾದಂತಹ ಅತ್ಯಂತ ಬೃಹತ್ತಾದಂತಹ ಬ್ರಹ್ಮಾಂಡವನ್ನು ಮೀರುವಂತಹ ಆ ತ್ರಿವಿಕ್ರಮ ರೂಪ ತಾಳುವಂಥದ್ದಾಗಲಿ, ಇಂತಹ ವಿಚಿತ್ರ ಮಹಾಮಹಿಮೆಗಳನ್ನು ತಮ್ಮ ಭಕ್ತ ಜನರಿಗೆ ತೋರಿಸ್ಲಿಕ್ಕೋಸ್ಕರ ಪರಮಾತ್ಮ ಅವತಾರ ಮಾಡ್ತಾನೆ ಅಂತ ಜ್ಞಾನಿಗಳು ಹೇಳ್ತಾರೆ. ಇಂತಹ ಅನೇಕ ಅವತಾರಗಳಲ್ಲಿ ಪರಮಾತ್ಮನ ಒಂದು ಅವತಾರ ಅಂತಂದರೆ ಶ್ರೀ ವೇದವ್ಯಾಸ ದೇವರ ಅವತಾರ. ಈ ಅವತಾರದ ಬಗ್ಗೆ ಅವರ ಶಿಷ್ಯರೇ ಆದಂತಹ ಮಧ್ವಾಚಾರ್ಯರು ಹೇಳ್ತಾರೆ, ಈ ಅವತಾರ ವಿಶೇಷವಾಗಿ ಪರಮಾತ್ಮ ಯಾಕೆ ಮಾಡಿದ್ದಾನೆ ಅಂತಂದರೆ, ನಮ್ಮಂತಹ ಮೋಕ್ಷದಲ್ಲಿ ಈ ಸಂಸಾರದಿದ್ದು ಬಳಲುವಂತಹ ಜನರಿಗೆ ಮೋಕ್ಷ ಆಗಬೇಕು, ಆ ಮೋಕ್ಷ ಆಗಬೇಕು ಅಂದರೆ ಜ್ಞಾನ ಬೇಕು, ಆ ಜ್ಞಾನ ಕೊಡಲಿಕ್ಕೋಸ್ಕರ ಪರಮಾತ್ಮ ಅವತಾರ ಮಾಡಿದ್ದಾನೆ. ಏನು ಈ ಸಂಸಾರ, ಏನು ಬಂಧ ಅಂತಂದರೆ ನಾವು ನೋಡ್ತೇವೆ. ಒಬ್ಬ ಉದಾಹರಣೆಗೆ ಹೇಳೋದಾದರೆ, ಒಬ್ಬ ಮನುಷ್ಯ ಜೈಲಲ್ಲಿರ್ತಾನೆ, ಆ ಜೈಲಲ್ಲಿರೋವನಿಗೆ ಏನು ಆಸೆ ಅಂತಂದರೆ ಇಲ್ಲಿಂದ ಬಿಡುಗಡೆ ಆಗಬೇಕು, ಇಲ್ಲಿಂದ ಇಲ್ಲೇ ಜೈಲಲ್ಲಾಗಬೇಕಾದ್ರೆ ಒಳ್ಳೆ ಸೊಳ್ಳೆ ಕಾಟನೋ ಮನಸ್ಸಿಗೆ ಬೇಕಾಗಿದ್ದನ್ನು ಮಾಡೋಕ್ಕಾಗಲ್ಲ, ತುಂಬ ಕಷ್ಟದಲ್ಲಿರ್ತಾನೆ ಅವನು. ಅದೇ ಆ ಮನುಷ್ಯನೇ ಬಿಡುಗಡೆ ಮಾಡ್ಕೊಂಡು ಹೊರಗೋದ್ರೆ ತನಗೆ ಇಷ್ಟ ಇದೆಯೆಲ್ಲ ಮಾಡಬೇಕು, ಸುಖವಾಗಿ ತನ್ನ ಜೀವನ ಸಾರಿಸ್ಬೋದಲ್ವಾ. ಅದರಿಂದ ಅವನೇನು ಮಾಡ್ತಾನೆ, ಈ ಜೈಲಿಂದ ಹೊರಗಡೆ ಹೋಗ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾನೆ, ಬೇಲ್ ಪಡಿಸ್ಕೊಳ್ತಾನೆ, ಅನೇಕ ಜನರ ಕರೀತಾನೆ, ಏನೇನೋ ಮಾಡ್ತಾನೆ ಅವನು. ಹಾಗೆ ನಾವು ಕೂಡ ಸಂಸಾರ ಎಂಬುವಂತಹ ಜೈಲಲ್ಲಿ ಇದ್ದೀವಿ, ಇಲ್ಲೂ ಕೂಡ ಅನೇಕ ದುಃಖಗಳಿರುತ್ತೆ, ಸುಖ ಬಂದಂಗೆ ಆಗುತ್ತೆ, ಏನೋ ಚೆನ್ನಾಗಿ ಇಷ್ಟವಾಗಿರುವಂಥ ಪದಾರ್ಥ ತಿಂತಾ ಇರ್ತೀವಿ, ಅಷ್ಟರಲ್ಲೇ ಆಫೀಸಿನ ಚಿಂತೆ ಸ್ಮರಣ ಆಗಿಬಿಡುತ್ತೆ. ಓ ಆಫೀಸಲ್ಲಿ ಹಿಂಗೆ ಟೆನ್ಷನ್ ಇದೆಲ್ಲ ಏನು ಮಾಡೋಣ, ವಿದ್ಯಾರ್ಥಿಗಳಿಗೆ ಏನೋ ಟೆನ್ಷನ್ ಬಂದ್ಬಿಡುತ್ತೆ, ನಾನು ಹಿಂಗೆ ಓದಬೇಕಲ್ವಾ, ಗೃಹಿಣಿಯರಿಗೆ ಏನೋ ಟೆನ್ಷನ್ ಬಿಡಬೇಡ. ಹೀಗೆ ಸಂಸಾರದಲ್ಲಿ ಸುಖ ಅನ್ನೋದು ಸಂಪೂರ್ಣವಾಗಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ, ದುಃಖವೇ ಹೆಚ್ಚು ಆಗಿರುವಂಥದ್ದು. ಆದ್ದರಿಂದಾಗಿ ನಾವೇನು ಮಾಡಬೇಕು, ಈ ಸಂಸಾರದಿಂದ ಬಿಡುಗಡೆ ಆಗಬೇಕು, ಈ ಸಂಸಾರ ಬಂಧವನ್ನು ಬಿಡಿಸ್ಕೊಳ್ಬೇಕು. ಈ ಸಂಸಾರ ಬಂಧ ಬಿಡುಗಡೆ ಆಗಬೇಕು ಅಂದರೆ ನಮಗೆ ಪರಮಾತ್ಮನ ಜ್ಞಾನ ಬೇಕು. ಮಧ್ವಾಚಾರ್ಯ ಇದನ್ನು ಕೂಡ ಚೆನ್ನಾಗಿ ಹೇಳಿದ್ದಾರೆ, ಜ್ಞಾನೇನೈವ ಪದಂ ಪರಂ, ನಾವು ಪರಮಾತ್ಮನ ಜ್ಞಾನದಿಂದಲೇ ಮೋಕ್ಷ ಆಗುವಂಥದ್ದು. ಅದು ಹೇಗೆ ಅಂತಂದರೆ, ಅದನ್ನು ಟೀಕಾಚಾರ್ಯ ಚೆನ್ನಾಗಿ ಹೇಳಿದ್ದಾರೆ, ಮೊದಲಾಗಿ ನಾವು ಪರಮಾತ್ಮನ ಜ್ಞಾನವನ್ನು ಪಡ್ಕೊಳ್ಬೇಕು, ಗುರುವರ ಹತ್ರ ಪಾಠ ಕೇಳಿ ಅಥವಾ ವೇದವ್ಯಾಸ ದೇವರ ಸ್ಮರಣೆ ಮಾಡಿದ್ರೆ ಜ್ಞಾನ ಬರುತ್ತೆ, ಅಂತಹ ವೇದವ್ಯಾಸ ದೇವರ ಸ್ಮರಣೆ ಮಾಡಿ ಹೀಗೆ ಜ್ಞಾನವನ್ನು ಪಡ್ಕೊಳ್ಬೇಕು. ಆಗ ಭಗವದ್ ವಿಷಯಕ ಜ್ಞಾನ ಪಡ್ಕೊಂಡಾಗ ಭಗವಂತನಿಗೆ ಭಕ್ತಿ ಬರುತ್ತೆ, ಓ ಇಷ್ಟು ದೊಡ್ಡವನು ಅಂತ ಭಕ್ತಿ ಬರುತ್ತೆ, ಇಷ್ಟೆಲ್ಲ ಜನರಿಗೆ ಕಾಪಾಡಿದ್ದಾನೆ, ನಮಗೆ ಅನುಗ್ರಹ ಮಾಡಿದ್ದಾನೆ ಅಂತ ಭಕ್ತಿ ಬರುತ್ತೆ. ಆ ಭಗವಂತನಲ್ಲಿ ಭಕ್ತಿ ಮಾಡಿದಾಗ ಭಕ್ತಿರೇಖಾ ಏವ ಅಲಂ ಅಂತ, ಭಕ್ತಿ ಹೊಂದಿದ್ರೆ ಸಾಕು ಪರಮಾತ್ಮ ಸಂಪೂರ್ಣನಾಗಿ ಸಂತುಷ್ಟನಾಗಿ ಮೋಕ್ಷವನ್ನೇ ಕೊಡ್ತಾನೆ. ಆದ್ರಿಂದಾಗಿ ನಾವು ಪರಮಾತ್ಮನ ಜ್ಞಾನವನ್ನು ಪಡ್ಕೊಳ್ಬೇಕು. ಇಂತಹ ಜ್ಞಾನ ಪಡ್ಕೊಳ್ಬೇಕು ಅಂತಂದರೆ ಏನು, ವೇದವ್ಯಾಸ ದೇವರಲ್ಲಿ ಶರಣಾಗತರಾಗಬೇಕು. ವೇದವ್ಯಾಸ ದೇವರ ಶರಣಾಗತರಾದಾಗ ನಿಮಗೆ ಜ್ಞಾನ ಬರುತ್ತೆ. ಈ ವೇದವ್ಯಾಸ ದೇವರ ಮಹಿಮೆಯನ್ನು
ಇನ್ನೊಬ್ಬ ಭಕ್ತರು ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಲ ಸಾಕ್ಷಾತ್ ಶಿಷ್ಯರು ಅವ್ರ ಪುತ್ರರಾದಂಥ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಸುಮಧ್ವ ವಿಜಯದಲ್ಲಿ ಹೇಳ್ತಾರೆ, ಭಜತಾಂ ವರತರ್ಕ ಮುದ್ರಯ ದ್ಯತಿಹಸ್ತಾಗ್ರ್ಯಮಬೋಧ ಮೀಶಿತು ಅಧಿಜಾನು ಸಮರ್ಪಿತಂ ಪರಂ ಕೃತಭೂಯೋ ಭಯಭಂಗ ಮಂಗಲಂ. ವೇದವ್ಯಾಸದವರು ಹೆಂಗಿದ್ದಾರೆ ಅಂತಂದರೆ, ಕೃಷ್ಣ ಆಗ್ಬೇಕಾದ್ರೆ ಕೊರಳು ಹಿಡ್ಕೊಂಡಿದ್ದಾನೆ, ನರಸಿಂಹ ಹೆಣ್ಣುಕಶಿಪುವನ್ನು ಸಂಹಾರ ಮಾಡ್ತಾ ಇದ್ದಾರೆ, ರಾಮದೇವರು ಧನುಸ್ಸನ್ನು ಹಿಡ್ಕೊಂಡಿದ್ದಾರೆ. ಹಾಗೆ ವೇದವ್ಯಾಸದವರು ಹೇಗಿದ್ದಾರೆ ಅಂತಂದರೆ ಚೆನ್ನಾಗಿ ಹೇಳ್ತಾರೆ. ಆ ಸುಂದರ ರೂಪ ಪರಮಾತ್ಮದ ಅನಂತ ಸೌಂದರ್ಯ ಪರಿಪೂರ್ಣವಾದಂತಹ ರೂಪ, ಆ ರೂಪದ ವರ್ಣನೆ ಮಾಡ್ತಾರೆ. ಒಂದು ಕೈಯಲ್ಲಿ ಜ್ಞಾನಮುದ್ರೆಯನ್ನು ಹಿಡ್ಕೊಂಡಿದ್ದಾರೆ ವೇದವ್ಯಾಸದೇವರು, ಇನ್ನೊಂದು ಕೈಯಲ್ಲಿ ಅಭಯಹಸ್ತ ಹಿಡ್ಕೊಂಡಿದ್ದಾರೆ. ಯಾಕೆ ಜ್ಞಾನಮುದ್ರೆಯನ್ನು ಹಿಡ್ಕೊಂಡಿದ್ದಾನೆ ಅಂತಂದರೆ, ಆಗಲೇ ನಾನು ಹೇಳಿದೆ ಜ್ಞಾನ ಎಲ್ಲರಿಗೂ ಬೇಕು, ಜ್ಞಾನದಿಂದಲೇ ಪರಮಾತ್ಮನ ಭಕ್ತಿ ಬರುವಂಥದ್ದು, ಆಮೇಲೆ ಮೋಕ್ಷ ಆಗುವಂಥದ್ದು. ಅದಕ್ಕೋಸ್ಕರ ಈ ಜ್ಞಾನವನ್ನು ಹಿಡ್ಕೊಂಡಿದ್ದಾರೆ. ಮತ್ತು ಈ ವೇದವ್ಯಾಸದೇವರು ಜ್ಞಾನಮುದ್ರೆ ಹಿಡ್ಕೊಂಡಿದ್ದಾರೆ ಅಂತ ನಾವು ಸ್ಮರಣೆ ಮಾಡೋದ್ರಿಂದ, ಅದನ್ನು ಅನುಸಂಧಾನ ಮಾಡ್ಕೊಂಡ್ರಿಂದ ನಮಗೇನಾಗುತ್ತೆ, ನಮ್ಮ ಅಜ್ಞಾನ ಪರಿಹಾರ ಆಗುತ್ತೆ. ಈ ಅಜ್ಞಾನ ಪರಿಹಾರ ಆದರೆ ಯಾಕಾಗಬೇಕು, ಇದ್ರೆ ಇರಲಿ ಅಲ್ಲ ಅಂತಂದರೆ ಹಂಗೆ ಅಲ್ಲ, ಅಜ್ಞಾನ ಪರಿಹಾರ ಆಗಬೇಕು. ಅಜ್ಞಾನ ಇದೆ ಅದಕ್ಕೋಸ್ಕರ ನಾವು ಪರಮಾತ್ಮನ ಬಗ್ಗೆ ಚರ್ಯ ತಿಳ್ಕೊಳಕ್ಕಾಗಲ್ಲ, ಭಕ್ತಿ ಮಾಡಲ್ಲ. ಅಜ್ಞಾನ ಇದೆ ಅದರಿಂದಾಗಿ ಪರಮಾತ್ಮನಲ್ಲಿ ಭಕ್ತಿ ಮಾಡಲ್ಲ, ನಾವು ಮೋಕ್ಷಕ್ಕೆ ಸಾಧನೆ ಆಗಲ್ಲ ಅಜ್ಞಾನ ಇರೋದ್ರಿಂದಾಗಿ. ಆದ್ರಿಂದಾಗಿ ನಮ್ಮ ಅಜ್ಞಾನ ಪರಿಹಾರ ಆಗಬೇಕು. ಅಜ್ಞಾನ ಪರಿಹಾರ ಆದಾಗ ಏನಾಗುತ್ತೆ, ನಮಗೆ ಒಳ್ಳೆಯ ಜ್ಞಾನ ಬರುತ್ತೆ. ಆ ಒಳ್ಳೆ ಜ್ಞಾನ ಬಂದಾಗ ಭಕ್ತಿ ಮಾಡ್ತೇವಿ, ಮತ್ತು ಭಕ್ತಿಯಿಂದ ಪರಮಾತ್ಮ ಪ್ರೀತನಾಗಿ ಮೋಕ್ಷ ಕೊಡ್ತಾನೆ. ಹೀಗೆ ಕ್ರಮೇಣ ಈ ಒಂದು ಪ್ರೊಸೆಸ್ ಇದೆ. ಆದ್ರಿಂದಾಗಿ ಪರವಾದವ್ಯಾಸದೇವರು ಜ್ಞಾನಮುದ್ರೆಯನ್ನು ಹಿಡ್ಕೊಂಡಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಆದ್ರಿಂದಾಗಿ ನಮ್ಮ ಅಜ್ಞಾನ ಎಲ್ಲ ಪರಿಹಾರ ಆಗುತ್ತೆ. ಮತ್ತು ಮೋಕ್ಷಕ್ಕೆ ಜ್ಞಾನ ಬೇಕು ಅಂತ ಕೇಳಿದೆವಲ್ಲ, ಆ ಜ್ಞಾನ ವೇದವ್ಯಾಸದೇವರು ಕೊಡ್ತಾರೆ. ಮತ್ತು ಇನ್ನೊಂದು ಕೈಯಲ್ಲಿ ಅಭಯಹಸ್ತವನ್ನು ಹಿಡ್ಕೊಂಡಿದ್ದಾರೆ. ಯಾಕೆ ಅಭಯಹಸ್ತ ಹಿಡ್ಕೊಂಡಿದ್ದಾರೆ ಅಂತಂದರೆ, ಈ ಸಂಸಾರದಲ್ಲಿ ನಾವು ಇದ್ದೇವೆ, ತಕ್ಷಣ ನಾಳೆ ಎದ್ದ ತಕ್ಷಣ ನಮಗೇನು ಮೋಕ್ಷಕ್ಕೆ ಹೋಗೋಕ್ಕಾಗಲ್ಲ. ಯಾವಾಗ ಬ್ರಹ್ಮದೇವರ ಆಯುಷ್ಯ ಮುಗಿಯುತ್ತೋ ಅದು ಆಗಲೇ ನಾವು ಮೋಕ್ಷಕ್ಕೆ ಹೋಗೋಂಥವ್ರು. ಅದು ಅಲ್ಲಿ ತನಕ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಹುಟ್ಟುತ್ತಾನೇ ಇರಬೇಕು. ಆದರೆ ವೇದವ್ಯಾಸದಲ್ಲಿ ಒಂದು ಕೇಳ್ಕೊಳ್ಬೇಕು, ನಾವು ಯಾವುದೇ ಜನ್ಮಕ್ಕೆ ಕೊಡಪ್ಪ, ನಮಗೆ ಏನೂ ಹೇಳೋಕ್ಕಾಗಲ್ಲ ನಮ್ಮ ಕರ್ಮ ಬಂಧಕ್ಕೆ ಅನುಗುಣವಾಗಿ. ಆದರೆ ನಿನ್ನ ಬಗ್ಗೆ ಮಹಿಮೆ ತಿಳಿಸು, ನಿನ್ನ ಎಚ್ಚರಿಕೆ ಕೊಡು, ನೀನು ಇದೆಯಾ ಅಂತ ನಿನ್ನಲ್ಲಿ ವಿಶ್ವಾಸ ಕೊಡು, ನಿನ್ನ ಭಕ್ತಿ ಕೊಡು, ನಿನ್ನ ಜ್ಞಾನ ಕೊಡು ಅಂತ ಅಷ್ಟು ಕೇಳ್ಕೊಳ್ಳೋಣ. ನಿತ್ಯದಲ್ಲೂ ನಿನ್ನ ಸ್ಮರಣೆ ಕೊಡು, ಯಾವುದೇ ಜನ್ಮ ಇರಲಿ ನಿನ್ನ ಸ್ಮರಣೆ ಇರಲಿ, ನಿನ್ನ ಆರಾಧನೆಯನ್ನು ಎಲ್ಲ ಜನ್ಮಗಳಲ್ಲೂ ಕೂಡ ಮಾಡಿಸ್ಕೋ ಅಂತ ಈ ಪ್ರಾರ್ಥನೆ ಮಾಡ್ಕೊಳ್ಬೇಕು ನಾವು ವೇದವ್ಯಾಸದೇವರು. ಅದರಿಂದಾಗಿ ಏನಂತಂದರೆ, ನಮಗೆ ಅನೇಕ ಜನ್ಮ ಬರುವಂಥದ್ದು ಖಂಡಿತ, ಯಾಕಂದರೆ ಬ್ರಹ್ಮದೇವರು ಮೋಕ್ಷ ಆಗೋ ತನಕ ನಾವು ಕಾಯಬೇಕು, ಅನೇಕ ವರ್ಷಗಳಿದ್ದಾವೆ. ಅದರಿಂದಾಗಿ ಅನೇಕ ಜನ್ಮಗಳನ್ನು ಹುಟ್ಟಬೇಕು ಈ ಭೂಮಿಯಲ್ಲಿ. ಈ ಸಂಸಾರದಲ್ಲಿ ಬಂದಾಗ ಇಲ್ಲಿ ಭಯಗಳು ಅನ್ನೋದು ಖಂಡಿತ. ಹೆಣ್ಮಕ್ಕಳಿಗೆ ತಮ್ಮ ಗಂಡಂದರ ಬಗ್ಗೆ ಚಿಂತೆ, ಆ ಭಯ, ಆಫೀಸಿಂದ ಭದ್ರವಾಗಿ ಬರ್ತಾರೆ ಇಲ್ಲ ಅಂತ ಭಯ, ವಿದ್ಯಾರ್ಥಿಗಳಿಗೆ ತಮ್ಮ ರಿಸಲ್ಟ್ ಚೆನ್ನಾಗಾಗುತ್ತಲ್ಲೋ ಆ ಭಯ ಇರುತ್ತೆ, ಯಜಮಾನರಿಗೆಲ್ಲ ಮನೆ ಸಾಲ ತೀರಿಸಬೇಕು ಅದು ಇದು, ಅನೇಕ ಭಯಗಳಿರುತ್ತೆ. ಹೀಗೆ ಎಲ್ಲರಿಗೂ ಅವ್ರದವ್ರದೇ ಆಗಿರುವಂಥ ಒಂದೊಂದು ವಿಚಿತ್ರ ಭಯಗಳಿರುತ್ತೆ. ಆ ಎಲ್ಲ ಭಯ ಪರಿಹಾರ ಮಾಡ್ತೇನೆ, ಅಭಯವನ್ನು ನೀಡ್ತೇನೆ ಅಂತ ತೋರಿಸ್ಲಿಕ್ಕೋಸ್ಕರ ವೇದವ್ಯಾಸದೇವರು ಒಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡ್ಕೊಂಡಿದ್ದಾರೆ. ಈ ಅಭಯವನ್ನು ಮುದ್ರೆಯನ್ನು ಹಿಡ್ಕೊಳ್ಳೋದ್ರ ಮೂಲಕ ಏನು ಸೂಚಿಸ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಎಲ್ಲ ಭಯವನ್ನು ಪರಿಹಾರ ಮಾಡಿ, ಸಂಸಾರದ ಭಯವೇ ದೊಡ್ಡ ಭಯ, ಈ ಸಂಸಾರ ಭಯವನ್ನು ಪರಿಹಾರ ಮಾಡಿ ಕೃತಭೂಯೋ ಭಯಭಂಗ ಮಂಗಳಂ ಅಂತ ಎಲ್ಲ ವಿಧವಾಗಿರುವಂತಹ ಮಂಗಳವನ್ನು ಉಂಟು ಮಾಡ್ತೇನೆ. ಯಾರ್ಯಾರು ಮದುವೆ ಆಗಬೇಕೋ ಶೀಘ್ರದಲ್ಲಿ ಮದುವೆ ಮಾಡಿಸ್ತೇನೆ, ಯಾರ್ಯಾರಿಗೆ ಒಳ್ಳೆ ಜ್ಞಾನ ಪಡೆದು ಒಳ್ಳೆ ಮೋಕ್ಷ ಸಾಧನೆ ಮಾಡಬೇಕು ಅವರಿಗೆ ಎಲ್ಲ ತತ್ವಜ್ಞಾನ ಕೊಡ್ತೇನೆ, ಯಾರ್ಯಾರಿಗೆ ಒಳ್ಳೆ ಪರ್ಸೆಂಟ್ ತೆಗೆದು ಒಳ್ಳೆ ಚೆನ್ನಾಗಿ ಪಾಸ್ ಆಗಬೇಕು ಒಳ್ಳೆ ರ್ಯಾಂಕ್ ಬರಬೇಕು ಅಂತಿದೆ ಅವ್ರಿಗೆಲ್ಲ ಒಳ್ಳೆ ಜ್ಞಾನ ಕೊಟ್ಟು ರ್ಯಾಂಕ್ ಬರುವಂತೆ ಮಾಡ್ತೇನೆ, ಅವರವ್ರಿಗೆ ಏನೇನು ಅಭಿಷ್ಟಾರ್ಥಗಳಿದೋ ಎಲ್ಲ ಮಂಗಳವನ್ನು ಉಂಟು ಮಾಡಿ ನಾನು ನಿಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ತಿಳಿಸ್ಲಿಕ್ಕೋಸ್ಕರ ವೇದವ್ಯಾಸದೇವರು ಅಭಯ ವಸ್ತುವನ್ನು ಹಿಡ್ಕೊಂಡಿದ್ದಾರೆ. ಅದರಿಂದಾಗಿ ನಾವು ಚಿಂತನೆ ಮಾಡಬೇಕು, ವೇದವ್ಯಾಸದೇವರ ನಿತ್ಯದೂ ಸ್ಮರಣೆ ಮಾಡಬೇಕು. ವೇದವ್ಯಾಸರು ಸ್ಮರಣೆ ಮಾಡೋದ್ರಿಂದ ನಮಗೆ ಅಜ್ಞಾನ ಎಲ್ಲ ಪರಿಹಾರ ಆಗುತ್ತೆ. ಅಜ್ಞಾನ ಪರಿಹಾರ ಆಗಿ ಭಗವಂತನಲ್ಲಿ ವಿಶೇಷವಾದಂಥ ಭಗವಂತನ ಮಹಿಮಾ ಬೋಧಕ ಜ್ಞಾನ ಬರುತ್ತೆ. ಆಗ ಭಗವಂತನಲ್ಲಿ ಭಕ್ತಿ ಮಾಡ್ತೀವಿ, ಭಗವಂತನಲ್ಲಿ ಭಕ್ತಿ ಮಾಡಿದಾಗ ಸಾಕು, ಪರಮಾತ್ಮ ಪ್ರೀತನಾಗಿ ಮೋಕ್ಷವನ್ನೇ ಕೊಡ್ತಾನೆ. ಇಂತಹ ವೇದವ್ಯಾಸದೇವರ ಸ್ಮರಣೆ ಮಾಡೋದ್ರಿಂದ ಜ್ಞಾನಪ್ರಾಪ್ತಿ ಆಗುತ್ತೆ, ಎಲ್ಲ ಕಷ್ಟಗಳ ಪರಿಹಾರ ಆಗಿ ಒಳ್ಳೆ ಮಂಗಳವೂ ಉಂಟು ಮಾಡ್ತಾರೆ ವೇದವ್ಯಾಸದೇವರು. ಈ ಸ್ಮರಣೆ ಅನ್ನೋದು ತುಂಬ ಮಹತ್ವಪೂರ್ಣವಾದಂಥ, ಯಾಕಂದರೆ ಲೋಕದಲ್ಲಿ ನಿಯಮ ಇದೆ, ಅನಿಷ್ಟ ನಿವೃತ್ತಿ ಪೂರ್ವಕ ಇಷ್ಟಪ್ರಾಪ್ತಿ ಇರಬೇಕು. ಉದಾಹರಣೆಗೆ ನೋಡೋದಾದರೆ, ಒಬ್ಬ ಹುಡುಗ ಮನುಷ್ಯ ಇದ್ದಾನೆ, ಅವನಿಗೆ ಏನೋ ಸಿಕ್ಕಾಪಟ್ಟೆ ತಲೆನೋವು, ಆ ತಲೆನೋವು ಇದ್ದ ಕಾಲಕ್ಕೆ ಅವನಿಗೆ ಇಷ್ಟವಾಗಿರುವಂತಹ ಏನೋ ಸ್ವೀಟ್ ಕೊಟ್ಟರೆ ಅವ್ನು ತಿನ್ನೋಕ್ಕಾಗತ್ತಾ? ತಿನ್ನೋಕ್ಕಾಗಲ್ಲ. ಹಾಗೆ ಏನಾಗಬೇಕು ಅಂದರೆ, ಫಸ್ಟ್ ಅವ್ನು ತಲೆನೋವು ನಿವೃತ್ತಿ ಆಗಬೇಕು, ತಲೆನೋವು ಹೋಗಬೇಕು, ಆ ತಲೆನೋವು ಹೋದ್ಮೇಲೆ ಅವನಿಗೆ ಸ್ವೀಟ್ ಕೊಟ್ಟಾಗ ಚೆನ್ನಾಗಿ ತಿನ್ನಬೇಕು. ಹಾಗೆ ನಮ್ಮದು ಕೂಡ ನಮ್ಮ ಎಲ್ಲ ಕಷ್ಟಗಳು ದುಃಖಗಳೆಲ್ಲ ಪರಿಹಾರ ಆಗಬೇಕು. ಆ ದುಃಖ ಪರಿಹಾರ ಆದಮೇಲೆ ನಮಗೆ ಇಷ್ಟಾರ್ಥ ಸಿಕ್ಕಿದಾಗ ಅದನ್ನು ಚೆನ್ನಾಗಿ ಅನುಭವಿಸ್ಬೇಕು. ಅದಕ್ಕೋಸ್ಕರ ವೇದವ್ಯಾಸದೇವರು ಇದೆರಡೂ ಮಾಡ್ತಾರೆ, ನಮ್ಮ ಅನಿಷ್ಟವಾಗಿರುವಂಥ ಅಜ್ಞಾನ ದುಃಖ ಭಯವನ್ನೆಲ್ಲ ಪರಿಹಾರ ಮಾಡಿ
ಇಷ್ಟವಾಗಿರುವಂತಹ ನಮ್ಮಗೆ ಭಗವದ್ ವಿಷಯವಾಗಿರುವಂತಹ ತತ್ವಜ್ಞಾನ, ಭಗವಂತನಲ್ಲಿ ಭಕ್ತಿ, ಮೋಕ್ಷವನ್ನು ಹೀಗೆ ಎಲ್ಲ ಇಷ್ಟಾರ್ಥಗಳನ್ನು ಕೊಡಲಿಕ್ಕೆ ನಾನು ಸಿದ್ಧನಾಗಿದೆ ಅಂತ ತಿಳಿಸ್ಲಿಕ್ಕೋಸ್ಕರ ವೇದವ್ಯಾಸದೇವರು ಒಂದು ಕೈಯಲ್ಲಿ ಜ್ಞಾನಮುದ್ರೆ, ಒಂದು ಕೈಯಲ್ಲಿ ಅಭಯಮುದ್ರೆಯನ್ನು ಹಿಡ್ಕೊಂಡಿದ್ದಾರೆ. ಇಂಥ ವೇದವ್ಯಾಸದೇವರ ಸ್ಮರಣೆ ನಿತ್ಯದಲ್ಲೂ ಮಾಡೋಣ. ಜ್ಞಾನ ಮುದ್ರೆ ಅಭಯಮುದ್ರೆಯನ್ನು ಹಿಡ್ಕೊಂಡಿದ್ದಾರೆ ಅಂತ ಅವರ ಸ್ಮರಣೆ ಮಾಡೋಣ. ಶ್ರೀ ವೇದವ್ಯಾಸಾಯ ನಮಃ, ಶ್ರೀ ವೇದವ್ಯಾಸಾಯ ನಮಃ, ಶ್ರೀ ವೇದವ್ಯಾಸಾಯ ನಮಃ, ಶ್ರೀ ವೇದವ್ಯಾಸಾಯ ನಮಃ. ಇದನ್ನು ನಿತ್ಯದಲ್ಲೂ ಕೂಡ ನಾವು ಹೇಳಿಕೊಂಡು ಒಳ್ಳೆಯ ಜ್ಞಾನವನ್ನು ಪಡ್ಕೊಂಡು ಪರಮಾತ್ಮನ ಅನುಗ್ರಹ ಪಡ್ಕೊಳ್ಳೋಣ ಅಂತ ಹೇಳುತ್ತಾ ಶ್ರೀಮದ್ವೇಷಾರ್ಪಣಮಸ್ತು. ಎಲ್ಲರೂ ಸುದರ್ಶನಾಚಾರ್ಯ ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ, ಶ್ರೀ ವೇದವ್ಯಾಸಾಯ ನಮಃ ಅನ್ನೋದನ್ನು 108 ಸತಿ ನೀವು ಹೇಳಬೇಕು. ಯಾರು ಅದನ್ನು ಹೇಳ್ತಿರೋ, ನಿಮ್ಗೆ ಏನೇನು ಆಸೆ ಇದೆ ಎಲ್ಲನೂ ಕೂಡ ಶ್ರೀ ವೇದವ್ಯಾಸ ದೇವರು ಕೊಡ್ತಾರೆ. ನೋಡಿ, ಆಚಾರ್ಯರು ಹೇಳಿದ್ರಲ್ಲ, ವಿದ್ಯಾರ್ಥಿಗಳು ಹೇಳಿದ್ರೆ ಜ್ಞಾನಪಟುತ್ವ, ವಾಕ್ಚಾತುರ್ಯ ಬರುತ್ತೆ. ನೀವು ಓದ್ಕೊಂಡು ರಿಸಲ್ಟ್ಗೆ ನೀವು ಚಿಂತನೆ ಮಾಡಬೇಕಾಗಿಲ್ಲ, ಚಿಂತೆಯೆಲ್ಲ ಪರಿಹಾರ ಆಗಿ ರಿಸಲ್ಟು ಡಿಸ್ಟಿಂಕ್ಷನ್ ಬರುತ್ತೆ ನಿಮಗೆ. ಅಂಥ ವೇದವ್ಯಾಸದೇವರು ಅಂಥ ಆಶೀರ್ವಾದ ಮಾಡ್ತಾರೆ. ಮತ್ತು ಪ್ರತಿಯೊಬ್ಬರು ಜೀವನದಲ್ಲಿರೋ ಪ್ರತಿಯೊಬ್ಬರು ಮನುಷ್ಯರು ಕೂಡ ಶ್ರೀ ವೇದವ್ಯಾಸಾಯ ನಮಃ ಅಂತ 108 ಸತಿ ಹೇಳೋದ್ರಿಂದ ನಿಮ್ಮ ನಿಮ್ಮ ಜೀವನದಲ್ಲಿ ನಿಮ್ಮ ನಿಮ್ಮ ಆಸೆ ಏನೇನಿದೆ ಅವರು ನಿಮಗೆ ಕೊಡ್ತಾರೆ, ಅವಾಗ ನಿಮಗೆ ಅನುಭವ ಆಗುತ್ತೆ, ಆವಾಗ ನೀವು ಕಮೆಂಟಲ್ಲಿ ಹಾಕ್ತೀರ ಅಲ್ವಾ. ಇವತ್ತಿನ ವಿಚಾರ ಚೆನ್ನಾಗಿತ್ತೆ ಅಲ್ವಾ, ಪ್ರತಿಯೊಬ್ಬರು ಹೇಳ್ತಿರಲ್ವಾ, ನೀವು ಹೇಳಿ. ಹರೇ ಶ್ರೀನಿವಾಸ. ಇವಾಗ ಗೊತ್ತಿರೋರು ಶ್ರೀ ವೇದವ್ಯಾಸ ದೇವರು ಹೇಗಿದ್ದಾರೆ ಅಂತ ಗೊತ್ತಿರೋರು ಗೊತ್ತು, ಜ್ಞಾನ ಮುದ್ರೆ ಹಿಡ್ದಿದ್ದಾರೆ, ಅಭಯಹಸ್ತ ನೀಡಿದ್ದಾರೆ, ಗೊತ್ತಿರೋರಿಗೆ ಗೊತ್ತು. ಗೊತ್ತಿಲ್ದಿರೋರಿಗೆ ನಾನು ಫೋಟೋ ಹಾಕಿರ್ತೀನಿ ವಿಡಿಯೋದಲ್ಲಿ. ವೇದವ್ಯಾಸ ದೇವರನ್ನ ಎಲ್ಲರೂ ಭಕ್ತಿಯಿಂದ ನೋಡಿ ನಮಸ್ಕಾರ ಮಾಡಿ ಜಪ ಮಾಡಬೇಕು. ಈ ವಿಡಿಯೋ ಯಾವತ್ತು ನಿಮಗೆ ಕೈ ಸೇರುತ್ತೆ ಅವತ್ತಿಂದ ನಿಮ್ಮ ಜಪ ಎಲ್ಲನೂ ಕೂಡ ಕರೆಕ್ಟಾಗಿ ಮಾಡಬೇಕು. ಮಾಡ್ತೀರಲ್ವಾ? ಹರೇ ಶ್ರೀನಿವಾಸನ್.